ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ವನಮೂಲಿಕೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದ ಉದ್ದೇಶ ಆಹಾರ, ಜೀವನ ಶೈಲಿ ಹಾಗೂ ಆರೋಗ್ಯ. ನಮ್ಮ ಒಂದು ಆರೋಗ್ಯ ನಮ್ಮ ಕೈಲಿರುತ್ತೆ, ಅದನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಈ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾ ಬರ್ತಾ ಇದೀವಿ. ಅಂದಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಲಕ್ವ ಅಂತ ಏನ್ ಹೇಳ್ತೀವಿ, ಇದು ಯಾವ ಕಾರಣಕ್ಕೆ ಉಂಟಾಗುತ್ತೆ, ಅಲ್ಲದೆ ಪ್ರತಿನಿತ್ಯ ಜೀವನದಲ್ಲಿ ಯಾವೆಲ್ಲ ತಪ್ಪುಗಳನ್ನ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಉಂಟಾಗುತ್ತೆ, ಎಷ್ಟೋ ಜನಕ್ಕೆ ಈ ಒಂದು ಪಾರ್ಶ್ವವಾಯು ಉಂಟಾದಾಗ ಅವ್ರ ಜೀವನನೇ ಮುಗ್ದೋಯ್ತು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ. ಹಾಗಾದ್ರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಪಾರ್ಶ್ವವಾಯು ಅಂದ್ರೆ ಏನು, ಯಾವ ಕಾರಣಕ್ಕೆ ಉಂಟಾಗುತ್ತೆ, ಇದು ನಮ್ಮ ದೇಹವನ್ನ ಆಕ್ರಮಣ ಮಾಡದಿರೋ ಹಾಗೆ ನಮ್ಮ ಒಂದು ಜೀವನ ಶೈಲಿ ಆಹಾರ ಕ್ರಮ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪವಿತ್ರ ಮೇಡಮ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪವಿತ್ರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಇನ್ನು ಪವಿತ್ರ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಲಕ್ವ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀರಾ. ಮೊದಲನೇದಾಗಿ ಪಾರ್ಶ್ವವಾಯು ಅಂದ್ರೆ ಏನು, ಯಾಕಂದ್ರೆ ನರಮಂಡಲಗೆ ಸಂಬಂಧಪಟ್ಟಾಗಿಂದ ನೀವು ಹೇಳ್ತಾ ಇದ್ರಿ, ಹಾಗಾದ್ರೆ ತಿಳಿಸ್ಕೊಡಿ. ಖಂಡಿತವಾಗ್ಲು, ಇದು ಪಾರ್ಶ್ವವಾಯು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ನರದಲ್ಲಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಹೇಗೆ ಉಂಟಾಗತ್ತೆ, ಅದಕ್ಕೆ ಆಗಲಿಕ್ಕೆ ಕಾರಣಗಳೇನು ಅನ್ನೋದನ್ನ ಸಾಕಷ್ಟು ಜನ ತಿಳ್ಕೊಂಡಿರೋಲ್ಲ. ಆದಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಅಥವಾ ಗುಣ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಒದ್ದಾಡ್ತಾ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡುವಂಥ ಪರಿಸ್ಥಿತಿಗಳನ್ನು ಎಷ್ಟೋ ಬಾರಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಪಾರ್ಶ್ವವಾಯು ಅಂತ ಹೇಳಿದ್ರೆ ನಮ್ಮ ನರಗಳಲ್ಲಿ ರಕ್ತ ಸಂಚಾರದ ಕೊರತೆ. ಸಾಮಾನ್ಯ ನಾನು ರಕ್ತ ಸಂಚಾರದ ಬಗ್ಗೆ ವೆರಿಕೋಸ್ ವೆಯ್ನ್ಸ್ ಅಂತ ಇರ್ಬೋದು, ಡೀಪ್ ವೆಯ್ನ್ ಥ್ರೋಂಬಸಿಸ್ಗಳಿರ್ಬೋದು, ಮತ್ತು ಹೃದಯ ನಾಳಗಳ ಸಮಸ್ಯೆಗಳು, ಇದೇ ರೀತಿಯಲ್ಲಿ ಒಂದು ಪಾರ್ಶ್ವವಾಯು ಅಂತಕ್ಕಂಥದ್ದು ನರಮಂಡಲದ ದೌರ್ಬಲ್ಯ ಹಾಗೂ ನರಮಂಡಲದಲ್ಲಿ ಆಗ್ತಕ್ಕಂಥ ರಕ್ತ ಸಂಚಾರದ ಕೊರತೆ ಅಂತಾನೆ ಹೇಳ್ಬೋದು. ಇದು ಹಲವಾರು ಸಮಸ್ಯೆಗಳಿಂದ ಉಂಟಾಗ್ತಕ್ಕಂಥ ಒಂದು ಅನಾರೋಗ್ಯ ರೀತಿ. ಅಂದರೆ ನಮ್ಮ ರಕ್ತ ಸಂಚಾರ ಮೆದುಳಿನಲ್ಲಿ ಬ್ಲಾಕ್ ಆದಾಗ, ಅಂದರೆ ಮೆದುಳಿನಲ್ಲಿ ರಕ್ತದ ಕೊರತೆ ಉಂಟಾದಾಗ, ಬ್ಲಾಕೇಜ್ಗಳಾದಾಗ, ಸಂಪೂರ್ಣ ನರ ಸ್ಥಗಿತಗೊಂಡಾಗ ಸ್ಟ್ರೋಕ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾವ ನರದಲ್ಲಿ ಈ ದೌರ್ಬಲ್ಯ ಕಾಣುತ್ತದೋ, ಯಾವ ಒಂದು ನರದಲ್ಲಿ ಬ್ಲಾಕೇಜ್ ಆಗಿರುತ್ತೋ, ಆ ನರಗಳಿಂದ ಹಾದು ಹೋಗಿರ್ತಕ್ಕಂಥ ಅಂಗಾಂಗಗಳು ತನ್ನ ಒಂದು ಶಕ್ತಿಯನ್ನು ಕೊಳ್ಕೊಳ್ತಾ ಹೋಗ್ತವೆ, ಶಕ್ತಿಹೀನತೆಗೊಳ್ಳುತ್ತೆ. ಇದನ್ನೇ ಪಾರ್ಶ್ವವಾಯು ಅಂತ ಹೇಳ್ತೀವಿ. ಇದು ಸಾಮಾನ್ಯ ಕಾಣುವಂಥದ್ದು ನಮ್ಮ ಮೆದುಳಿನಲ್ಲಿ ಆಗ್ತಕ್ಕಂಥ ರಕ್ತ ಸಂಚಾರದ ಕೊರತೆ. ಅಲ್ಲದೆ ಬರೀ ರಕ್ತ ಸಂಚಾರದ ಕೊರತೆ ಮಾತ್ರ ಅಲ್ಲದೆ ಹೈಪರ್ ಟೆನ್ಷನ್, ಬಿ ಪಿ ಅಂತ ಏನು ಹೇಳ್ತೀವಿ, ಒಂದು ಅಧಿಕವಾದಂಥ ರಕ್ತ ಒತ್ತಡಗಳಿಂದ ಕೂಡ ಮೆದುಳಿನಲ್ಲಿ ಹೆಮರೇಜ್ ಆಗ್ತದೆ. ಅಂದರೆ ರಕ್ತ ಚಿಮ್ಮತಕ್ಕಂಥದ್ದು, ನರಮಂಡಲ ಓಪನ್ ಆಗಿ, ರಕ್ತ ನಾಳಗಳು ಓಪನ್ ಆಗಿ ನಮಗೆ ರಕ್ತ ಸಂಚಾರವನ್ನು ಹಾಳು ಮಾಡೋದಲ್ಲದೆ ರಕ್ತ ಲೀಕ್ ಆಗ್ತದೆ, ರಕ್ತ ಹರಿಲಿಕ್ಕೆ ಶುರುವಾಗುತ್ತೆ ಮೆದುಳಲ್ಲಿ. ಈ ಕಾರಣದಿಂದ ಕೂಡ ನಮಗೆ ಸ್ಟ್ರೋಕ್ ಆಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಇದು ಒಂದು ತೀವ್ರಗತಿಯಲ್ಲಿ ಆಗುವಂಥದ್ದು, ಒಂದು ರಕ್ತ ಸಂಚಾರದ ಸಮಸ್ಯೆ ಅಲ್ಲದೆ ರಕ್ತ ಲೀಕ್ ಆಗ್ತಕ್ಕಂಥದ್ದು, ಅಂದರೆ ಬ್ರೈನಲ್ಲಿ ಹೆಮರೇಜ್ ಅಂತ ಹೇಳ್ತೀವಿ. ಇದು ರಕ್ತ ಹೊರ ಒಮ್ಮದಾಗ, ರಕ್ತ ಚಿಮ್ಮಿದಾಗ ಸಂಪೂರ್ಣ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ, ಕೋಮಾ ಸ್ಟೇಜ್ಗೆ ಹೋಗುವಂಥದ್ದು, ಸಂಪೂರ್ಣ ಪ್ರಜ್ಞಾಹೀನ ಆಗ್ತಕ್ಕಂಥ ಸಮಸ್ಯೆಗಳು ಇಲ್ಲಿ ಕಾಡ್ತಾ ಹೋಗುತ್ತೆ. ಬರೀ ಬ್ಲಾಕೇಜ್ ಅಂತ ಹೇಳಿದಾಗ ಒಂದು ಅಂಗಾಂಗದ ತನ್ನ ಒಂದು ಸ್ಥಿತಿಗತಿಗಳು, ಚಲನವಲನಗಳು ನಿಲ್ಲುವಂಥದ್ದು ಒಂದು ನರಗಳಲ್ಲಿ ಬ್ಲಾಕ್ ಆದಾಗ. ಇದೇ ರೀತಿಯಲ್ಲಿ ಪಾರ್ಶ್ವವಾಯು ಅನ್ನೋದನ್ನ ನಾವು ಲಕ್ವ ಅಥವಾ ಸ್ಟ್ರೋಕ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇನ್ನು ಈ ಒಂದು ಸ್ಟ್ರೋಕ್ ಆಗ್ಬೇಕು ಎಂಬಾದಲ್ಲಿ ಯಾವ ಒಂದು ಗುಣ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಂಡು ಬರುತ್ತೆ ಮೇಡಮ್? ಸಾಮಾನ್ಯ ಕೆಲವರಿಗೆ ಲಕ್ಷಣಗಳು ಕಾಣಿಸೋದೇ ಇಲ್ಲ. ಕೆಲವು ಬಾರಿ ಏನಾಗ್ತದೆ, ಕೆಲವರಲ್ಲಿ ಲಕ್ಷಣಗಳು ಅನ್ನೋದು ಕಾಣಿಸ್ತಾ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ನರಗಳು ಓಡ್ಕೊಳ್ತಾ ಇರುತ್ತೆ. ಈಗ ಕಣ್ಣಿನ ನರ ಎಳೆಯುವಂಥದ್ದು ಅನ್ನಿಸುತ್ತೆ ಅವ್ರಿಗೆ, ಫೀಲ್ ಆಗುತ್ತೆ ಆ ಕಣ್ಣಿನ ನರಗಳು ಓಡ್ಕೊಳ್ತಾ ಇರುತ್ತೆ, ಅಥವಾ ತುಟಿ ಮೇಲಿನ ನರಗಳು ಎಳಿತಾ ಇರುತ್ತೆ, ಅಥವಾ ತಲೆಯಲ್ಲಿ ನರಗಳು ಎಳಿತಾ ಇರುತ್ತೆ. ಜಾಸ್ತಿ ಎಳುತ್ತಾ ಅದು ಓಡ್ಕೊಳ್ಳೋದು ಕಾಣಿಸುತ್ತೆ. ಅಥವಾ ಕೆಲವರಿಗೆ ಕೈಗಳಲ್ಲಿ ಅಲ್ಲಿ ರಕ್ತ ಸಂಚಾರ ಕೊರತೆ ಆಗ್ತಿದೆ ಅನ್ನೋದು, ನಮ್ಮ ಮಸಲ್ಸ್ಗಳಲ್ಲಿರೋ ನರಗಳು ಸ್ವಲ್ಪ ಮಟ್ಟಿಗೆ ಒಡ್ಕೊಳ್ಳೋದು ನಮಗೆ ಕಾಣಿಸುತ್ತೆ. ಅದ್ರೋದು ಅಂತ ಹೇಳ್ತೀವಿ, ನನ್ನ ನರ ಯಾಕೋ ಆರ್ತಿದೆ, ಅದ್ರತಿದೆ ಅನ್ನೋ ಆಡು ಭಾಷೆಯಲ್ಲಿ ಮಾತಾಡೋಂಥದ್ದು. ಇದು ಕೂಡ ರಕ್ತ ಸಂಚಲನದ ಕೊರತೆಯನ್ನ ನಮಗೆ ಕಾಡ್ತಾ ಹೋಗ್ತಾ ಇರುತ್ತೆ. ಅದು ಗೊತ್ತಾಗುವಂಥದ್ದು, ಆದರೆ ಎಲ್ಲರಿಗೂ ಗೊತ್ತಿಲ್ಲದೆ ಇರೋ ಕಾರಣ ನಿರ್ಲಕ್ಷ್ಯ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ. ಮತ್ತೆ ಹೈಪರ್ ಎಸಿಡಿಟಿಯಿಂದ ಆಗ್ತಕ್ಕಂಥ
ಹೈಪರ್ ಟೆನ್ಷನ್ ಕೂಡ. ಯಾವಾಗ ನಮ್ಮ ಆಹಾರದ ಸಮಸ್ಯೆಗಳು, ಅಜೀರ್ಣದ ಸಮಸ್ಯೆಗಳು, ತಡ ಆಹಾರಗಳು, ಆಹಾರದಲ್ಲಿ ವ್ಯತ್ಯಾಸಗಳು, ಮತ್ತೆ ಕಾಫಿ ಟೀ ಸೇವನೆ, ಅತಿಯಾಗಿ ನಿದ್ರೆಗೆಡುವಂಥದ್ದು, ಅತಿಯಾದ ಒತ್ತಡದಲ್ಲಿ ಕೆಲಸ ಮಾಡೋದು, ಈ ಕಾರಣದಿಂದ ಹೈಪರ್ ಟೆನ್ಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈ ಹೈಪರ್ ಟೆನ್ಷನ್ ಕೂಡ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ರಕ್ತ ಸಂಚಲನ ಅಧಿಕವಾಗಿ ಹೋಗ್ತಾ ಇರುತ್ತೆ. ಈ ರಕ್ತ ಸಂಚಲನ ಅಧಿಕ ಆದಾಗಲೂ ಕೂಡ ಸಡನ್ ಆಗಿ ರಕ್ತ ಸಂಚಾರ ಆದಾಗ ಬ್ರೈನ್ ಅಲ್ಲಿ ಹೆಮರೇಜ್ ಆಗುತ್ತೆ ಅಥವಾ ಬ್ಲಾಕೇಜ್ ಆಗ್ತವೆ. ಈ ರೀತಿ ಸಮಸ್ಯೆಗಳಲ್ಲೂ ಪಾರ್ಶ್ವವಾಯುವನ್ನ ನಾವು ನೋಡ್ಬೇಕಾಗುತ್ತೆ. ಇನ್ನು ವೀಕ್ಷಕರೇ, ನೀವು ನೋಡ್ತಿದ್ರ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನ ಮಾಡಬಹುದು. ನಿಮ್ಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಪವಿತ್ರ ಮೇಡಮ್ ಬಳಿ ಮಾತನಾಡಬಹುದು. ಇನ್ನು ನೀವು ಯೋಗವನ ಬೆಟ್ಟಕ್ಕೆ ಭೇಟಿಯನ್ನು ನೀಡಬೇಕು ಎಂಬಲ್ಲಿ ಟೋಟಲ್ ಆಗಿ 3 ಶಾಖೆಗಳಿದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಒಂದು ಯೋಗವನ ಬೆಟ್ಟ ಬ್ರಾಂಚ್ ಇದೆ, ಕುಣಿಗಲ್ನಲ್ಲೂ ಕೂಡ ಯೋಗವನ ಬೆಟ್ಟ ಬ್ರಾಂಚ್ ಇದೆ, ಇನ್ನು ಚಿತ್ರದುರ್ಗದ ಸೀಬಾರದಲ್ಲೂ ಕೂಡ ಯೋಗವನ ಬೆಟ್ಟ ಬ್ರಾಂಚ್ ಇದೆ. ಸುತ್ತಮುತ್ತ ಇರುವಂತರು ನಿಮ್ಗೆ ಯಾವ ಒಂದು ಬ್ರಾಂಚ್ ಹತ್ತಿರವಾಗುತ್ತೋ ಅಲ್ಲಿ ಹೋಗಿ ವಿಸಿಟ್ ಅನ್ನ ಮಾಡಬಹುದು. ಇನ್ನು ಪ್ರತಿ ಬುಧವಾರ ಈ ಒಂದು ಯೋಗವನ ಬೆಟ್ಟ ಬ್ರಾಂಚ್ ಕ್ಲೋಸ್ ಇರುತ್ತೆ, ಹಾಗಾಗಿ ಬುಧವಾರವನ್ನ ಹೊರತುಪಡಿಸಿ ಮಿಕ್ಕಿದ ದಿನಗಳಲ್ಲಿ ನಿಮ್ಮ ಒಂದು ಸಮಸ್ಯೆನ ತೋರಿಸಿಕೊಳ್ಳಿಕ್ಕೆ ಅಲ್ಲಿ ಭೇಟಿಯನ್ನ ನೀಡಬಹುದಾಗಿದೆ. ಇನ್ನು ಪವಿತ್ರ ಮೇಡಮ್, ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ವಯಸ್ಸಿನ ಮಿತಿ ಇದೆಯಾ? ಸಾಮಾನ್ಯ ವಯಸ್ಸಿನ ಮಿತಿ ಇದೆ. ಸಾಮಾನ್ಯವಾಗಿ ಕಾಣಿಸ್ತಕ್ಕಂಥದ್ದು ಒಂದು ಮೊದಲಿನ ಸಮಸ್ಯೆ ಅಂದ್ರೆ 60 ದಾಟದ್ಮೇಲೆ, 60 ವಯಸ್ಸಿನ ನಂತರ ಸಾಮಾನ್ಯ ಸ್ಟ್ರೋಕ್ ಆಗ್ತಿತ್ತು. ಇತ್ತೀಚೆಗೆ ಎಲ್ಲಾ ಸಮಸ್ಯೆಗಳು ಸ್ವಲ್ಪ ಬಹುಬೇಗ ಆಗ್ತಾ ಇರೋದ್ರಿಂದ 30 ವಯಸ್ಸಿಂದಾನೇ ಶುರುವಾಗ್ತಾ ಇದೆ. ಸಾಮಾನ್ಯ 30 ಒಳಗಿರೋರಿಗೆ ಕಡಿಮೆ ಪ್ರಮಾಣದಲ್ಲಿದೆ, ಎಲ್ಲೋ ಅಪರೂಪ ಅವರ ತಪ್ಪುಗಳು ಅಷ್ಟಿದ್ದಲ್ಲಿ ಆ ರೀತಿ ತೊಂದರೆ ಆಗಿರುತ್ತೆ. 30 ದಾಟದ ಮೇಲೆ ಸಾಮಾನ್ಯವಾಗಿ, 40 ದಾಟದ ಮೇಲೆ ಕಂಪಲ್ಸರಿ, ಇವಾಗ 60 ಆದ್ಮೇಲೆ ಹೇಗೆ ಆಗ್ತಾ ಇತ್ತು ಅದು 40 ದಾಟದ್ಮೇಲೆ ಆಗ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ಅಂತ ಹೇಳ್ತೀವಿ. ಅತಿಯಾದಂತ ಮಲಬದ್ಧತೆ ಯಾರಲ್ಲಿ ಸಮಸ್ಯೆ ಇರ್ತದೋ, ಅಂದ್ರೆ 2 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಮಲ ವಿಸರ್ಜನೆ ಈ ರೀತಿಯಾಗಿ, ಮತ್ತೆ ಅಲ್ಪ ಮಲ ರೋಗ ಅಂತ ಹೇಳ್ತೀವಿ, ಒಂದು ಸರಿ ಹೋಗ್ಬೇಕಾಗಿರೋದೆ ಪದೇ ಪದೇ ಮಲ ವಿಸರ್ಜನೆ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದಾಗ್ಲಿಂದ ಬೆಳಗಿನ ಆಹಾರ ತಗೊಳ್ಳೋ ಅಷ್ಟರಲ್ಲೇ ಒಂದು 3-4 ಸರಿ ಅವ್ರಿಗೆ ಕಂಪ್ಲೀಟ್ ಹೋಗಿದೆ ಅಂತಾನು ಅನ್ಸೋದಿಲ್ಲ, ಹಾಗೆ ಇರ್ಲಿಕ್ಕೂ ಆಗಲ್ಲ, ಮತ್ತೆ ಏನಾದ್ರೂ ಸ್ವಲ್ಪ ಆಹಾರ ತಗೊಂಡ ತಕ್ಷಣ ಹೋಗ್ಬೇಕು ಅನ್ಸುತ್ತೆ, ಇದನ್ನ ಅಲ್ಪ ಮಲ ರೋಗ ಅಂತ ಹೇಳ್ತೀವಿ. ಮತ್ತೆ ಕಠಿಣ ಕೋಷ್ಠ, ಸಂಪೂರ್ಣವಾಗಿ ಮಲ ವಿಸರ್ಜನೆ ಕಷ್ಟ ಆಗ್ತಿರ್ತದೆ, ಗಟ್ಟಿ ಮಲವಾಗಿ ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ, ಪೈಲ್ಸ್ ಆಗುವಂಥದ್ದು, ಈ ಎಲ್ಲಾ ತೀವ್ರವಾದ ಮಲಬದ್ಧತೆ ಕೂಡ ಅಧಿಕ ರಕ್ತ ಒತ್ತಡದಿಂದ ನಮ್ಮ ಮೆದುಳನ್ನ ಡ್ಯಾಮೇಜ್ ಮಾಡೋದಲ್ಲದೆ ಈ ಪಾರ್ಶ್ವವಾಯುವಿಗೆ ಕೂಡ ಕಾರಣ ಆಗ್ತದೆ. ಇನ್ನು ಈ ಒಂದು ಸ್ಟ್ರೋಕ್ ಅನ್ನೋದಾದಾಗ ಅವರ ಜೀವನ ಸ್ಥಿತಿಗತಿಗಳು ಹೇಗೆಲ್ಲ ಇರುತ್ತೆ ಮೇಡಮ್ ನೋಡ್ಲಿಕ್ಕೆ ಅಥವಾ ಅನುಭವಿಸ್ಲಿಕ್ಕಾಗಿರ್ಬೋದು? ಹೌದು, ಬಹಳಷ್ಟು ಕಷ್ಟ ಇರ್ತದೆ. ಸಾಮಾನ್ಯ ಕೆಲವರು ಸ್ಟ್ರೋಕ್ ಆದಾಗ ಹಾಸಿಗೆ ಹಿಡಿದು ಬಿಡ್ತಾರೆ, ಅದು ಸರಿ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ. ಇನ್ ಕೆಲವರಿಗೆ ಒಂದು ಕೈ ಸ್ವಾಧೀನ ಕಳ್ಕೊಳ್ಬಹುದು, ಕಾಲು ಸ್ವಾಧೀನ ಕಳ್ಕೊಳ್ಬಹುದು, ಕೆಲವರಿಗೆ ಮಾತು ನಿಂತು ಹೋಗ್ಬೋದು, ಕೆಲವರಿಗೆ ಬ್ರೈನ್ ಕೆಲಸ ಮಾಡೋದೇ ಕಡಿಮೆ ಆಗ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಅದು ಎಷ್ಟು ನರಗಳಲ್ಲಿ ಬ್ಲಾಕೇಜ್ ಆಗಿದೆ, ಎಷ್ಟು ತೀವ್ರವಾಗಿ ಅದು ಸ್ಟ್ರೋಕ್ ಅನ್ನೋದು ಅವರಿಗೆ ಬ್ಲಾಕೇಜ್ ಅನ್ನೋದು ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರು ಬಹುಬೇಗ ಗುಣಮುಖರಾಗ್ತಾರೆ, ಸ್ಟ್ರೋಕ್ ಆಗಿದ್ರು ಕೂಡ ಒಂದು ವಾರ ಟ್ರೀಟ್ಮೆಂಟ್ಗಳಲ್ಲಿ ಸರಿ ಹೋಗಿರೋರಿದ್ದಾರೆ, ಇನ್ನು ಕೆಲವರಿಗೆ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ಅಲ್ಲಿ ಸರಿ ಹೋಗಿರೋದು, ಅದು ಅವರ ಸಮಸ್ಯೆ ಹೇಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅನ್ನೋದು ಯಾವ ರೀತಿ ಆಗುತ್ತೆ, ಅಲ್ಲದೆ ಅದು ಆಗುವಾಗ ಯಾವ ರೀತಿಯ ಗುಣಲಕ್ಷಣಗಳನ್ನು ನೀಡಿದೆ, ಅಲ್ಲದೆ ಪವಿತ್ರ ಮೇಡಮ್ ಅವರು ತಿಳಿಸ್ಕೊಟ್ರು ಕೆಲವರಿಗೆ ಮಾತ್ರ ಒಂದು ಲಕ್ಷಣಗಳು ಕಂಡು ಬರುತ್ತೆ, ಕೆಲವರಿಗೆ ಲಕ್ಷಣಗಳು ಕಂಡು ಬರೋದಿಲ್ಲ ಅಂತ. ಹಾಗಾಗಿ ಎಲ್ಲಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಡುವುದು ನಾವು ಮಾಡುವಂತ ತಪ್ಪುಗಳಿಂದಲೇ. ನಮ್ಮ ಒಂದು ಜೀವನ ಶೈಲಿ, ಆಹಾರ ಕ್ರಮ ಸರಿಯಾಗಿದ್ರೆ ಯಾವುದೇ ರೀತಿಯ ಅನಾರೋಗ್ಯಗಳು ನಮ್ಮ ಒಂದು ದೇಹದ ಮೇಲೆ ಆಕ್ರಮಣವನ್ನ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸದಾ ನಿಮ್ಗೆ ತಿಳಿಸ್ತಾ ಇರ್ತಾರೆ ಪವಿತ್ರ ಮೇಡಮ್, ನಿಮ್ಮ ಒಂದು ಆಹಾರ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಕ್ರಮಬದ್ಧವಾಗಿರ್ಲಿ, ಯಾವುದೇ ರೀತಿಯ ನಿಮ್ಮ ಜೀವನ ಶೈಲಿ ಬದಲಾಗ್ತಿದ್ದಾಗೆ ಆಹಾರ ಕ್ರಮ ಬದಲಾಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಜೀವನ ಶೈಲಿ ಸರಿಯಾಗಿದ್ದರೆ ಮಾತ್ರ ಯಾವುದೇ ರೀತಿಯ ಅನಾರೋಗ್ಯ ಕಾಡೋದಿಲ್ಲ. ಇನ್ನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಸ್ಟಾರ್ಟ್ ಆಗ್ತಕ್ಕಂತ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಪವಿತ್ರ ಮೇಡಮ್ ಬಳಿ ಮಾತನಾಡಬಹುದು. ಇನ್ನು ಪವಿತ್ರ ಮೇಡಮ್, ಇತ್ತೀಚೆಗೆ ನೋಡೋದಾದ್ರೆ 2019 ಈ ಒಂದು ಕೋವಿಡ್ ಅನ್ನೋದು ತುಂಬಾನೇ ಎಲ್ರು ಒಂದು ಬೆಚ್ಚ ಬೀಳ್ಸೋ ಅಂತ ಒಂದು ಮಹಾಮಾರಿ ಕೊರೋನಾ ಅಂತೆಲ್ಲ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ತೊಂದರೆಗಳಾಯ್ತು, ಉಸಿರಾಟ ತೊಂದರೆ ಆಗಿರ್ಬೋದು, ನಾನಾ ರೀತಿ ತೊಂದರೆಗಳಾಯ್ತು. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ಈ ಸ್ಟ್ರೋಕ್ ಅನ್ನೋದು ಬಂದ್ರೆ ಏನೆಲ್ಲ ಆಗ್ಬೋದು? ಹಲವಾರು ಜನರಲ್ಲಿ ಬರ್ತಾ ಇದೆ ಕೂಡ, ಕರೋನಾ ಬಂದವರಲ್ಲೂ ಈ ರೀತಿ ಸಮಸ್ಯೆ ಆಗ್ತದೆ. ಯಾಕೆಂದ್ರೆ ಕರೋನಾ ಅನ್ನೋ ಒಂದು ಸೋಂಕು ಇಂಥದ್ದೇ ಅಂಗಾಂಗಕ್ಕೆ ತೊಂದರೆ ಕೊಡ್ತಿದೆ ಅಂತ ನಾವು ಗೆಸ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಹೃದಯಕ್ಕೆ ತೊಂದರೆ ಆಗ್ಬೋದು, ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು, ಕರಳಿಗೆ ಪ್ರಾಬ್ಲಮ್ ಆಗ್ಬೋದು, ಕೆಲವರಿಗೆ ಮೆದುಳಲ್ಲಿ ಪ್ರಾಬ್ಲಮ್ ಆಗ್ಬೋದು,
ನರ ದೌರ್ಬಲ್ಯ ಉಂಟಾಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ. ಇನ್ನು ಕೆಲವರಲ್ಲಿ ವ್ಯಾಕ್ಸಿನ್ಗಳನ್ನು ತಗೊಂಡಾಗ್ಲೂ ಸಮಸ್ಯೆಗಳಾಗಿದೆ. ಆದರೆ ಹೇಗಂತ ಹೇಳಿದ್ರೆ, ಈಗ ನಮ್ಮ ಕರೋನಾ ಅನ್ನೋದೇ ಎಷ್ಟು ದೊಡ್ಡ ಸಮಸ್ಯೆ ಆಗಿರುವಾಗ, ಆ ದೊಡ್ಡ ಸಮಸ್ಯೆಯನ್ನು ಬರದೇ ಇರೋ ತಡೆಗಟ್ಟುವಂಥ ವ್ಯಾಕ್ಸಿನ್ ಕೂಡ ಅಷ್ಟೇ ಸ್ಟ್ರಾಂಗ್. ಅಂತ ಒಂದು ಕಾಯಿಲೆನ ತಡೆಗಟ್ಟಬೇಕು ಅಂದಾಗ ಈ ಒಂದು ಇಂಜೆಕ್ಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಆ ವ್ಯಾಕ್ಸಿನ್ನ ತಗೊಳ್ಳೋ ಶಕ್ತಿ ಆ ವ್ಯಕ್ತಿಗೆ ಇಲ್ಲ ಅಂದಾಗ ಕೆಲವರಲ್ಲಿ ಇದು ಕೂಡ ಆಗಿದೆ. ಹಾಗಾಗಿ ಪಾರ್ಶ್ವವಾಯು ವ್ಯಾಕ್ಸಿನ್ ತಗೊಂಡವರಲ್ಲೂ ಕೆಲವರಲ್ಲಿ ಕಾಣಿಸ್ತಾ ಇದೆ. ಯಾರಲ್ಲಿ ದೌರ್ಬಲ್ಯ ಜಾಸ್ತಿ ಇರ್ತದೋ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ, ಯಾರಲ್ಲಿ ಸಂಪೂರ್ಣ ರಕ್ತಹೀನತೆ ಸಮಸ್ಯೆ, ಯಾರಲ್ಲಿ ಅತಿಯಾದಂತಹ ಹೈಪರ್ ಅಸಿಡಿಟಿ, ಅತಿಯಾದಂತಹ ಬ್ಲಡ್ ಪ್ರೆಷರ್, ಬಿಪಿ ಜಾಸ್ತಿ ಇರ್ತಕ್ಕಂಥದ್ದು, ಇದು ಇಂಥ ಸಮಸ್ಯೆಗಳು ಇರೋರಲ್ಲಿ ಇದು ಕೂಡ ಒಂದು ರೀತಿಯ ಕಾರಣ ಆಗಿದೆ. ಕಾಯಿಲೆ ಒಂದು ಕಾರಣ ಆದರೆ ವ್ಯಾಕ್ಸಿನ್ ಒಂದು ರೀತಿ ಕಾರಣ. ಟೋಟಲಿ ಹೇಳಬೇಕಂದ್ರೆ ನಮ್ಮ ದೇಹವನ್ನು ನಾವು ಕಾಪಾಡದೇ ಇರೋದ್ರಿಂದ ಎಲ್ಲವೂ ಒಂದು ರೀತಿಲಿ ಕಾರಣ ಅಂತಾನೆ ಹೇಳ್ಬೋದು. ಓಕೆ ಮೇಡಮ್, ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪುಷ್ಪ ಅಂತ, ನಾವು ಚಿಕ್ಕಮಗಳೂರಿಂದ ಮಾತಾಡ್ತಾ ಇದೀವಿ. ನಾ ಕಾಲ್ ಮಾಡ್ತಾ ಇರ್ತೀವಿ ಮೇಡಮ್, ಮೇಡಮ್ ಹತ್ರ ಮಾತಾಡ್ಬೇಕು ನಾವು. ಖಂಡಿತವಾಗ್ಲೂ ಮಾತನಾಡಿ ಮಾ, ನಿಮ್ಮ ಸಮಸ್ಯೆನ ತಿಳಿಸಿ. ನಮಸ್ತೆ ಹೇಳಿ ಮಾ. ಹಾ ಮೇಡಮ್, ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ತುಂಬಾ ನನಗೆ ಸಣ್ಣ ಸಣ್ಣವು ಇದು ವಸ್ತುಗಳೆಲ್ಲವ ನಾನು ಮಾಡ್ಕೊಂತಾ ಇರ್ತೀನಿ. ಬೇರೆಯವರಿಗೆ ಕರೆ ಮಾಡ್ಬೇಕಾದ್ರೆ ಅದನ್ನ ತಿಳ್ಕೊಂಡು ನಾನು ಮಾಡ್ತಾ ಇರ್ತೀನಿ, ಕಡಿಮೆ ಆಗಿದೆ. ನನ್ನ ಕಾರ್ಯಕ್ರಮ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ನೈಟು ನೋಡ್ತಾ ಇರ್ತೀನಿ ಕಾರ್ಯಕ್ರಮ. ನನಗೆ ಈಗ ನನ್ನ ಮಗಳಿಗೆ 6 ತಿಂಗಳಾಗಿದೆ ಮೇಡಮ್, ಮತ್ತೆ ಹೊಟ್ಟೆ ಕಡತ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ನನಗೆ ಬಿಪಿ ಇದೆ, ಮತ್ತೆ ನನಗೆ ಕಾಲೆಲ್ಲವ ತುಂಬಾ ಕಡತ ಬರ್ತಾ ಇದೆ, ಕಪ್ಪು ಕಪ್ಪಾಗಿದೆ. ಆಮೇಲೆ ಕಣ್ಣು ನನಗೆ ಕಾಣಿಸೋದಿಲ್ಲ, ಮಂಜಾಗಿದೆ. ಏನೋ ಅವನೇ ನೋಡ್ತಾ ಇದ್ರೆ ತಲೆ ಸುತ್ತು ಬಿದ್ದಂಗಾಗುತ್ತೆ. ಕೊರಿಯರ್ ಮುಖಾಂತರ ನನಗೆ ಕಳಿಸ್ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಅಲ್ಲಿಗೆ ಬರಕ್ ಆಗಲ್ಲ ಮೇಡಮ್, ನನ್ನ ಯಾರು ಕರ್ಕೊ ಬರಕ್ಕೆ ಇಲ್ಲ ಜೊತೆಗೆ. ಓಕೆ ಮಾ, ಆಯ್ತು. ತಮ್ಮ ಸಮಸ್ಯೆಯನ್ನ ಆಯ್ತಮ್ಮ, ಸಮಸ್ಯೆಯನ್ನ ಸಂಪೂರ್ಣ ಮಾಹಿತಿಯನ್ನ ಬರೆದು ನಿಮ್ಮ ಫೋಟೋವನ್ನ ಕಳಿಸಿ, ಮತ್ತೆ ಕಾಲಲ್ಲಿ ಕಪ್ಪು ಕಲೆ ಅಂತ ಹೇಳಿದ್ರಿ, ಅದ್ರ ಫೋಟೋ ಕೂಡ ಕಳಿಸಿ. ಕಲೆಗಳು ಅನ್ನೋದು ಹಲವಾರು ರೀತಿಯಲ್ಲಿರುತ್ತೆ. ಒಂದು ರಕ್ತ ಸಂಚಾರದ ಕೊರತೆಯಿಂದ ವೆರಿಕೋಸ್ ವೇನ್ಸ್ ಇರೋರಿಗೂ ಕೂಡ ಕಪ್ಪು ಕಲೆಗಳಾಗಿ ನೆವೆ ಆಗುವಂತ ಅಲರ್ಜಿಗಳು ಕಾಣಿಸ್ಕೊಳ್ಳುತ್ತೆ. ಇನ್ ಕೆಲವರಲ್ಲಿ ರಕ್ತ ಕೆಡೋದ್ರಿಂದ ಕೂಡ ಕಪ್ಪು ಕಲೆಗಳಾಗಿ ನೆವೆ ಆಗ್ತದೆ. ಇದು ಯಾವ್ದ್ರಿಂದ ಆಗ್ತಿದೆ ಅನ್ನೋದು ನಾವು ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಆ ಕಾಲಿನ ಫೋಟೋ ಮತ್ತೆ ನಿಮ್ಮ ಒಂದು ಫೋಟೋ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಸಂಪೂರ್ಣ ಬರೆದು ತಿಳಿಸಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡೋಣ. ಆದ್ರೆ ಎಲ್ಲಾ ಔಷಧಿಗಳನ್ನು ಒಮ್ಮೆಲೆ ಕೊಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕ್ ಅನ್ನೋದು ಸಾಮಾನ್ಯವಾಗಿ ಹಿಂಸೆ ಆಗ್ತಾ ಇರ್ತಕ್ಕಂತ ಸಮಸ್ಯೆಗೆ ಔಷಧಿಯನ್ನ ಕೊಟ್ಟಿರ್ತೀವಿ. ಒಂದು ತಿಂಗಳ ಕಾಲ ಬಳಸಿ ಅದು ನಿಮಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಒಮ್ಮೆ ಆದ್ರೂ ಬಂದು ನೀವು ಭೇಟಿ ಮಾಡಿ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಗುರುಪ್ರಸಾದ್ ಅಂತ, ಮೈಸೂರಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ಶರಣ ಮೇಡಮ್. ಶರಣ ಹೇಳಿ ಸರ್. ಮೇಡಮ್, ಇದು ಹೊಟ್ಟೆ ಸುದ್ದಿ ಇದಕ್ಕೆ ಹಳೆ ಮತಗಳ ಕೇಳಿದ್ರೆ ಗೊತ್ತು, ಯಾವ ತಗೊಳ್ಳೋದು ಇಸಾಬ್ಗೋಲ್ ಯಾವ ತಗೊಳ್ಳೋದು ಗೊತ್ತಾಗ್ಲಿಲ್ಲ ಮೇಡಮ್. ಓಕೆ, ಇಸಾಬ್ಗೋಲ್ ಕೂಡ ನೀವು ಬಿಸಿ ನೀರು ಅಥವಾ ಬಿಸಿ ಹಾಲಿನಲ್ಲಿ ತಗೊಳ್ಳೋದು. ಹರಳೆಣ್ಣೆ ತಗೊಂಡಾಗ ಇಸಾಬ್ಗೋಲ್ ಅವಶ್ಯಕತೆ ಇರೋದಿಲ್ಲ. ಹರಳೆಣ್ಣೆನಲ್ಲೇ ನೀವು 8 ದಿನಗಳ ಕಾಲ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳಿ. ಹರಳೆಣ್ಣೆ ನಿಲ್ಸದ ಮೇಲೆ ಸಂಪೂರ್ಣ ನಿಲ್ಸೋದ್ರಿಂದ ಹೊಟ್ಟೆ ಮತ್ತೆ ಆಹಾರ ಸೇವನೆ ಮಾಡ್ತಾ ಇರ್ತೀವಿ, ಮತ್ತೆ ಕರಳಲ್ಲಿ ಶೇಖರಣೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಸಾಬ್ಗೋಲ್ ಕೊಡ್ತೀವಿ. ಇದನ್ನ ಬಿಸಿ ನೀರು ಅಥವಾ ಬಿಸಿ ಹಾಲಲ್ಲಿ ಒಂದು ದೊಡ್ಡ ಗ್ಲಾಸ್ ಹಾಲು ಅಥವಾ ನೀರು ತಗೊಂಡ್ರೆ ಒಂದು ಚಮಚದಷ್ಟು ಇಸಾಬ್ಗೋಲ್ ಇಡ್ಸುತ್ತೆ. ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ದೇಹ ತಂಪಾಗ್ತದೆ, ಮೋಷನ್ ಕ್ಲೀನ್ ಆಗಿ ಹೋಗುತ್ತೆ. ಅದನ್ನ ಗಟ್ಟಿ ಮಾಡ್ಕೊಳ್ಬಾರ್ದು, ಆದಷ್ಟು ಗಟ್ಟಿ ಆದ್ರೆ ನಿಮ್ಗೆ ಹೊಟ್ಟೆ ಉಬ್ರಿಸ್ದಂಗ ಅನ್ಸುತ್ತೆ. ತೆಳುವಾಗಿ ಗಂಜಿ ರೂಪದಲ್ಲಿ ತಗೊಳ್ಳೋದು ತುಂಬ ಒಳ್ಳೇದು. ಅದನ್ನೇನು ಕಾಯಿಸೋಂಗಿಲ್ಲ, ಬಿಸಿ ಇರೋದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು. ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ, ತುಂಬಾ ಸಮಸ್ಯೆ ಇರೋರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ತಗೊಳ್ಬಹುದು. ಪರವಾಗಿಲ್ಲ, ನನ್ಗೆ ಒಂದೆರಡು ಟೈಮಲ್ಲೇ ಸರಿ ಹೋಗುತ್ತೆ ಅಂದ್ರೆ ಬೆಳಗ್ಗೆ ಸಂಜೆ ತಗೊಳ್ಬಹುದು. ಇದು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವು ಇದನ್ನ ಬಳಸಬಹುದು. ಇದನ್ನ 8 ದಿನಗಳ ಕಾಲ ಮಾಡೋದ್ರಿಂದ ಅವತ್ತಿನ ಮಲವಿಸರ್ಜನೆ ಅವತ್ತೇ ಆಗೋದ್ರಿಂದ ನಿಮಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿಮ್ಮ. ನಂಗೆ 60 ವರ್ಷ, ಸ್ವಲ್ಪ ಮಂಡಿ ನೋವು, ಆಮೇಲೆ ವೆರಿಕೋಸ್ ವೀನ್ಸ್ ಆಗಿದೆ, ಏನ್ ಮಾಡ್ಬೇಕು ಮೇಡಮ್? ಅದಕ್ಕೆ ಔಷಧಿ ಇದೆಯಮ್ಮ, ಚಿಕಿತ್ಸೆ ಪಡ್ಕೊಳ್ಳಿ. ಅದನ್ನೆಲ್ಲ ನೀವು ಮನೆ ಮದ್ದು ಮಾಡ್ಲಿಕ್ಕೆ ಹೋದ್ರೆ ಸಂಪೂರ್ಣ ಗುಣ ಆಗಲ್ಲ, ತಕ್ಷಣಕ್ಕೆ ನೋವು ಕಡಿಮೆ ಆಗುತ್ತಷ್ಟೇ. ಇವುಗಳನ್ನ ನೆಗ್ಲೆಕ್ಟ್ ಮಾಡುವಂತ ವಿಚಾರಗಳಲ್ಲ. ಹಾಗಾಗಿ ನೀವು ಬಂದು ಚಿಕಿತ್ಸೆ ತಗೊಳ್ಳೋದು ತುಂಬಾ ಒಳ್ಳೇದು. ಬೆಂಗಳೂರಲ್ಲಿ ಕನಕಪುರ ರಸ್ತೆಯಲ್ಲಿರೋ ಬ್ರಾಂಚ್ ನಿಮ್ಗೆ ಹತ್ರ ಆಗತ್ತೆ. ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆ ಇದೆ, ಅದನ್ನು ಪಡ್ಕೊಂಡು ಗುಣಪಡಿಸ್ಕೋಬಹುದು.
ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನಾವು ದೂರದ ಊರಿನವರು, ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ, ಆದ್ರೆ ಯೋಗವನ ಬೆಟ್ಟಕ್ಕೆ ಭೇಟಿನ ನೀಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಎಂಬುದಲ್ಲಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ ವಾಟ್ಸ್ಆಪ್ ನಂಬರ್, ಆ ನಂಬರ್ ಗೆ ನಿಮ್ಮ ಒಂದು ಫೋಟೋ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಹಾಗೆ ನಿಮ್ಮ ಬಯೋಡಾಟಾ ಏನಿದೆ ಅದನ್ನ ಸೆಂಡ್ ಮಾಡಿ. ನಂತರ ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಸೆಂಡ್ ಮಾಡಿದಾಗ ನಿಮ್ಮ ಒಂದು ಸಮಸ್ಯೆ ಏನಿದೆ ಅಂತ ತಿಳಿಸಿದಾಗ ಆ ಒಂದು ಸಮಸ್ಯೆಗೆ ಸೂಕ್ತವಾದ ಚಿಕಿತ್ಸೆಯನ್ನ ಯೋಗವನ ಬೆಟ್ಟದಿಂದ ನಿಮ್ಮ ಮನೆಯ ವಿಳಾಸಕ್ಕೆ ಕೋರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ಮ್ಯಾಮ್, ನಮ್ಮ ಹೆಸರು ಪವಿತ್ರಾ ಅಂತ. ಮ್ಯಾಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ಪವಿತ್ರಾ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ಏನ ತಿಳಿಸಿ. ನಮಸ್ತೆ ಹೇಳಿ ಮಾ. ನಮಸ್ತೆ ಮಾ. ಹೇಳಿ ಮ್ಯಾಮ್. ಇದು ನಮ್ಮ ಹಸ್ಬೆಂಡ್ಗೆ ಊಟ ಮಾಡಿದ ತಕ್ಷಣ ಮೋಷನ್ ಹೋಗ್ತಾರೆ. ಓಕೆ. ಆಮೇಲೆ ಯಾವಾಗ್ಲೂ ಗ್ಯಾಸ್ಟ್ರಿಕ್, ತುಂಬಾ ಗ್ಯಾಸ್ಟ್ರಿಕ್, ಯಾವಾಗ್ಲೂ ಗ್ಯಾಸ್, ಏನೇ ತಿಂದು ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಒಂದ್ ಎರಡ್ ವರ್ಷದಿಂದ ಹಂಗೆ ಐತೆ, ಕಂಟಿನ್ಯೂ ಆಯ್ತು, ಏನೋ ವಾಸಿನೇ ಐತಿಲ್ಲ ಮ್ಯಾಮ್. ಓಕೆ. ಈಗ ಮೋಷನ್, ಅವ್ರು ಊಟ ಆಗಿದ ತಕ್ಷಣ ಹೋಗೋದು ಲೂಸ್ ಮೋಷನ್ ಇರುತ್ತಾ ಅಥವಾ ಮಾಮೂಲಿ ಮೋಷನ್ ಹೋಗ್ತಾರ? ಮಾಮ, ಸ್ವಲ್ಪ ಲೂಸ್ ಮೋಷನ್ ಇರುತ್ತೆ ಅಂತ. ಮೋಷನ್ ಅಲ್ಲಿ ಗೊಣ್ಣೆ ಅಥವಾ ರಕ್ತ ಹೋಗೋದೇನಾದ್ರೂ ಆಗುತ್ತಾ? ಆಮ ಅಂತ ಹೇಳ್ತೀವಿ, ಗೊಣ್ಣೆ ಅಂಶ ಹೋಗುವಂತದ್ದು ಏನಾದ್ರೂ ಸಮಸ್ಯೆ ಇದೆಯಾ? ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಕೆಲವರಲ್ಲಿ ಅಲ್ಪಮಲ ರೋಗ ಅಂತ ಹೇಳ್ತೀವಿ, ಸಂಪೂರ್ಣ ಆಹಾರ ಜೀರ್ಣ ಆಗ್ಲಿಲ್ಲ ಅಂದಾಗ ಅಲ್ಪಮಲ ರೋಗ ಸಮಸ್ಯೆ ಕಾಡ್ತಾ ಇರುತ್ತೆ. ತಿಂದ ತಕ್ಷಣ ಸ್ವಲ್ಪ ಮಟ್ಟಿಗೆ ಹೋಗ್ಬೇಕನ್ಸುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಹೋಗಲ್ಲ, ಮತ್ತೇನೋ ಒಂದ್ ಸ್ವಲ್ಪ ಆಹಾರ ತಗೊಂಡ್ರೆ ಹೋಗ್ಬೇಕನ್ಸುತ್ತೆ. ಆದ್ರೆ ಇದರಲ್ಲಿ ನಿಮಗೆ ಲೂಸ್ ಮೋಷನ್ ಸಮಸ್ಯೆ ಇರೋದಿಲ್ಲ, ಅದರಲ್ಲಿ ಗೊಣ್ಣೆ ಅಂಶ ಆಮ ಅನ್ನೋದು ಹೋಗ್ತಾ ಇರಲ್ಲ, ರಕ್ತ ಹೋಗ್ತಾ ಇರಲ್ಲ, ಇದನ್ನ ಅಲ್ಪಮಲ ರೋಗ ಅಂತ ಹೇಳ್ತೀವಿ. ಅದೇ ದಿನದಲ್ಲಿ 7-8 ಬಾರಿ ಲೂಸ್ ಮೋಷನ್ ಆಗ್ತದೆ, ಏನ್ ತಿಂದ್ರು ಕೂಡ ಮೋಷನ್ ಅಲ್ಲಿ ಗೊಣ್ಣೆ ಅಂಶ ಹೋಗ್ತಿದೆ ಅಂದ್ರೆ ಇದನ್ನ ಸಂಗ್ರಹಣಿ ಅಂತ ಹೇಳ್ತೀವಿ. ಅಂದ್ರೆ ಕರಳಲ್ಲಿ ಹುಣ್ಣುಗಳಾಗಿ ಹುಣ್ಣಿನ ನೆಕ್ಸ್ಟ್ ಅಂತ ಇನ್ಫೆಕ್ಷನ್ ಸೋಂಕುಗಳು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ನೀವು ತಿಂದಂತ ಆಹಾರ ಜೀರ್ಣ ಆಗದಲೆ ಆ ಹುಣ್ಣುಗಳೆಲ್ಲವೂ ಒಡ್ಕೊಂಡು ಅಲ್ಲಿಂದ ಕೀವು ಸೋರ್ತಾ ಇರ್ತದೆ. ಇದು ಸಂಗ್ರಹಣಿ ಅಂತ ಹೇಳ್ತೀವಿ, IBS ಅಂತ. ಅದಕ್ಕಾಗಿ ನೀವು ಹತ್ರ ಇರೋ ಬ್ರಾಂಚ್ ಅಂದ್ರೆ ಕುಣಿಗಲ್ ಸಿಗತ್ತೆ, ಇದಕ್ಕೆ ಬಂದು ನೀವು ನಿಮ್ಮ ಸಮಸ್ಯೆಯನ್ನ ತಿಳ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಇನ್ನು ಪವಿತ್ರ ಮೇಡಮ್, ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅನ್ನೋದಾದ್ರೆ ಕೈಕಾಲು ಸ್ವಾಧೀನವನ್ನ ಕಳ್ಕೊಳ್ತಾರೆ, ಅಲ್ಲದೆ ಮಾತನ್ನ ಕಳ್ಕೊಳ್ತಾರೆ, ಈ ರೀತಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯೋಗವನ ಬೆಟ್ಟದಲ್ಲಿ ಯಾವ ರೀತಿಯಾದ ಚಿಕಿತ್ಸೆ ಇದೆ? ಖಂಡಿತ ಉತ್ತಮ ಚಿಕಿತ್ಸೆ ಇದೆ. ಆದ್ರೆ ಸ್ಟ್ರೋಕ್ ಆಗಿದ ತಕ್ಷಣ ಏನಾದ್ರೂ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಯೋಗವನ ಬೆಟ್ಟದವರೆಗೂ ಬರೋ ಅಂತ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ನಾವ್ ಎಲ್ಲಾ ಕಡೆ ಇರೋದು ಕಾಡಿನ ಪ್ರದೇಶ, ಅಲ್ಲಿ ಯಾವುದೇ ರೀತಿಯ ಎಮರ್ಜೆನ್ಸಿ ಚಿಕಿತ್ಸೆಗಳು ಸಿಗೋದಿಲ್ಲ. ಮತ್ತು ಆದಿಯಲ್ಲಿ ಏನೋ ಸಮಸ್ಯೆ ಆದಾಗ ಜೀವ ಕಳ್ಕೊಳ್ಳುವಂತ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಹಾಗಾಗಿ ತೀವ್ರಗತಿಯಾದ ಸಮಸ್ಯೆಗಳಿದ್ದು ಪ್ರಾಣಕ್ಕೆ ಅಪಾಯ ಆಗುವಂತದ್ದಿದ್ರೆ ತಕ್ಷಣದ ಚಿಕಿತ್ಸೆಗೆ ನೀವು ಅಲಪತಿ ಮರೆ ಹೋಗ್ಬೇಕಾಗತ್ತೆ. ಇದು ತಕ್ಷಣಕ್ಕೋಸ್ಕರ, ಜೀವವನ್ನ ಉಳಿಸ್ಲಿಕ್ಕೋಸ್ಕರ. ನಂತರ ಅದು ಸಂಪೂರ್ಣ ಸರಿ ಹೋಗ್ಲಿಕ್ಕೆ ನೀವು ಆಯುರ್ವೇದ ಚಿಕಿತ್ಸೆಗಳನ್ನ ಬಳಸಬಹುದು. ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ತಕ್ಷಣದ ಚಿಕಿತ್ಸೆಗೆ ಮಾತ್ರ ನೀವು ಅಲೋಪತಿ ತಗೊಂಡು ಸ್ವಾಧೀನವನ್ನ ಬರೆಸ್ಕೊಳ್ಳಿಕ್ಕೆ ಆಯುರ್ವೇದವನ್ನ ನೀವು ಬಳಸಬಹುದು. ಒಂದ್ ವೇಳೆ ಒಂದು ಜೀವಕ್ಕೆ ಅಪಾಯ ಆಗೋ ರೀತಿನಲ್ಲಿ ಏನಿಲ್ಲ, ಅವ್ರು ಆರಾಮಿದ್ದಾರೆ ಅಂತ ಹೇಳಿದ್ರೆ ನಡೆಯೋಕ್ಕಾಗಲ್ಲ, ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅವ್ರ ವಿಡಿಯೋ ಮತ್ತು ರಿಪೋರ್ಟ್ಗಳು ಅಥವಾ ರಿಪೋರ್ಟ್ ಇಲ್ಲ ಅಂದ್ರೆ ಅವ್ರ ವಿಡಿಯೋಗಳನ್ನ ತಗೊಂಡು ನೀವು ಬಂದರೂ ಕೂಡ ಉತ್ತಮ ಚಿಕಿತ್ಸೆಯನ್ನ ಕೊಟ್ಟು ಮನೆಯಲ್ಲೇ ನೀವು ಗುಣಮುಖ ಆಗೋ ವಿಧಾನಗಳನ್ನ ಹೇಳ್ಕೊಟ್ಟು ಸರಿಪಡಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ರಾಜ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ಏನ ಕೇಳಿ. ನಮಸ್ತೆ ಹೇಳಿ ಸರ್. ಮೇಡಮ್ ರೇ, ಎದೆ ನೋವು ಬರ್ತಾ ಇದೆ. ಎದೆ ನೋವು ಅಂದ್ರೆ ಎದೆ ತಟ್ಟು ನೋವು ಬರ್ತಾ ಇದೆ. ಓಕೆ. ಏನಕ್ಕೆ ಬರ್ತಾ ಇದೆ ಗೊತ್ತಾಗಲ್ಲ. ತಮಗೆ ಆಗ್ತಿರೋಂತ ಸಮಸ್ಯೆನಾ? ಹೌದ್ರಿ. ಓಕೆ. ಅದು ಹೇಗಿರುತ್ತೆ ಅಂದ್ರೆ ನರಗಳು ಸೆಳೆದಂಗ ಆಗುವಂತದ್ದು ಅಥವಾ ಚುಚ್ಚುತ್ತಾ ಇದೆ ಅಥವಾ ಮುಟ್ಟಿದ್ರೆ ಮಾತ್ರ ನೋವು ಆಗುತ್ತೆ, ಆ ರೀತಿ ಏನಾದ್ರೂ ಆಗ್ತಿದ್ಯಾ? ಅದು ಹೆಚ್ಚು ಕಡಿಮೆ 2 ತಿಂಗಳ ಇದೆ ಮೇಡಮ್. ಮೊದಲು ಮುಟ್ಟಿದ್ರೆ ಮಾತ್ರ ನೋವು ಬರ್ತಾ ಇತ್ತು. ಓಕೆ. ಇವಾಗ ಅದು ಚಗ್ಗಿದಂಗ ಆಗುತ್ತೆ. ಅಲ್ಲಿ ಏನಾದ್ರೂ ಗಂಟುಗಳ ತರ ಸಿಗುತ್ತಾ ಮುಟ್ಟಿದಾಗ? ಗಂಟುಗಳು ಮೊದಲಿತ್ತು, ಟ್ರೀಟ್ಮೆಂಟ್ ತಗೊಂಡ ಮೇಲೆ ಸ್ವಲ್ಪ ಗಂಟುಗಳು ಇಲ್ಲ ಇವಾಗ. ಓಕೆ, ಆಯ್ತು ಸರ್. ಇದಕ್ಕೆ ಚಿಕಿತ್ಸೆ ನೀವು ಬಂದು ಪಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಕೆಲವು ಸಾರಿ ಯಾವುದೋ ಒಂದು ರಕ್ತ ಸಂಚಾರದ ಕೊರತೆಯಲ್ಲಿ ಬೆಳೆದಿರ್ತಕ್ಕಂಥ ದುರ್ಮಾಂಸಗಳಿರಬಹುದು ಅಥವಾ ರಕ್ತ ಸಂಚಲನದ ಕೊರತೆನೇ ಇರಬಹುದು ಅಥವಾ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಸೋಂಕಿನ ಕಾರಣಗಳಿರಬಹುದು, ಇದು ಯಾವ್ದು ರೀತಿ ಅಂತ ಅನ್ನೋದನ್ನ ನಾವು ನೋಡಿ ಚಿಕಿತ್ಸೆ ಕೊಡೋದು ತುಂಬಾ ಒಳ್ಳೇದು. ತಕ್ಷಣಕ್ಕೆ ನೀವು ಲಕ್ವ ತೈಲ ಅಂತ ಹೇಳಿ ಯೋಗವನ ಬೆಟ್ಟದಲ್ಲಿ ಸಿಗುತ್ತೆ, ಇದನ್ನ ತರಿಸ್ಕೊಂಡು ಮೃದು ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೋವು ಮತ್ತು ರಕ್ತ ಸಂಚಾರದ ಕೊರತೆ ಇದ್ರೆ
ನಿವಾರಣೆ ಮಾಡ್ಕೊಳ್ಬಹುದು. ಅಥವಾ ನಾವು ಬಂದು ಚಿಕಿತ್ಸೆ ಪಡ್ಕೊಳ್ತೀವಿ ಅಂದ್ರೆ ಹತ್ರ ಇರೋ ಬ್ರಾಂಚ್ಗೆ ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿ ಡಿಸ್ಟಿಕ್ ಮೇಡಮ್. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮ. ಸರಿ, ನಮಸ್ತೆ ಹೇಳಿಮ್ಮ. ನಮಸ್ತೆ ಮೇಡಮ್, ಹೇಳಿ. ಹೊಟ್ಟೆ ಬಾದ ಆಗುತ್ತೆ ಮೇಡಮ್, ಕಾಲು ಕೈ ಸೋತಂಗ್ ಆಗ್ತಾವು, ಮೊಣಕಾಲು ನೋವು. ಹೊಟ್ಟೆ ಅಂದ್ರೆ ಕೆಳ ಹೊಟ್ಟೆ ನೋವು ಬರ್ತಾ ಇದೆಯಾ? ಇದು ತೀವ್ರವಾದ ಮಲಬದ್ಧತೆಯಿಂದ ಆಗುವಂತ ಸಮಸ್ಯೆ. ಯಾರಿಗೆ ಸಂಪೂರ್ಣ ಮಲವಿಸರ್ಜನೆ ಆಗೋದಿಲ್ಲ ಅವ್ರಿಗೆ ಕೆಳ ಹೊಟ್ಟೆ ತೊಡೆ ಕಾಲುಗಳು ಸೆಳೆತ ಬರ್ತದೆ, ನರಗಳ ಸೆಳೆತ ಉಂಟಾಗುತ್ತೆ. ಇದಕ್ಕೆ ನೀವು ನಾಳೆಯಿಂದ 8 ದಿನ ಬಿಡದೆ ಔಡ್ಲೆಣ್ಣೆ ಸೇವನೆ ಮಾಡಿ, 2-3 ಚಮಚದಷ್ಟು ಔಡ್ಲೆಣ್ಣೆ ಸೇವನೆ ಮಾಡಿ, 2 ಗಂಟೆ ಕಾಲ ಬಿಸಿನೀರು ಕುಡಿಯೋದ್ರಿಂದ ಮಲವಿಸರ್ಜನೆ ಆಗ್ತದೆ. ಹಾಗೆ ಅದೇ ಔಡ್ಲೆಣ್ಣೆಯನ್ನ ಹೊಟ್ಟೆ ಮತ್ತು ತೊಡೆ ಕಾಲುಗಳಿಗೆ ಮೃದುವಾಗಿ ಲೇಪನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ತಂಪಾಗ್ತದೆ. ಕಾಫಿ ಟೀ ಅಭ್ಯಾಸ ಇದ್ರೆ ನಿಲ್ಲಿಸಿ ನೀರಿನ ಅಂಶವನ್ನ ಹೆಚ್ಚಾಗಿ ಸೇವನೆ ಮಾಡಿ, ಇದರಿಂದ ಇದನ್ನ ಸರಿ ಮಾಡ್ಕೊಳ್ಬಹುದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹೆಸರು ಪೂಜಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ನಾವು ಇಲ್ಲ, ಶ್ರೀರಂಗಪಟ್ಟಣದಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹಲೋ, ನಮಸ್ತೆ. ನಮಸ್ತೆ ಹೇಳಿಮ್ಮ. ನನ್ನ ಹೆಸರು ಪೂಜಾ ಅಂತ. ಹೇಳಮ್ಮ. ನಂಗೆ 23rd ಇಯರ್ಸ್. ಓಕೆ. ಅದೇ ನಂಗೆ ಸ್ವಲ್ಪ ಎದ್ದೆ ಏನು ಎದ್ದಗಡೆ ಎದೆ ಬಗ್ಗೆ ಸ್ವಲ್ಪ ಉರಿತಾ ಇದೆ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಗ್ಯಾಸ್ಟ್ರಿಕ್ ಅನ್ಕೊಂಡು ಟ್ಯಾಬ್ಲೆಟ್ ಕೂಡ ತಗೊಂಡೆ. ಓಕೆ. ನಾನು ಆಯುರ್ವೇದನ ತಗೊಂಡದ್ದೆ, ಕಾಮ ದುಗ್ಧ ವಿತ್ ಮೌಸಿಕ ಅಂತ ಒಂದಿದೆ ನೋಡಿ. ಮ್ಯಾಮ್ ಅದನ್ನು ತಗೊಂಡೆ. ಓಕೆ. ಬಟ್ ಕಮ್ಮಿ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎದೆ ಭಾಗದಲ್ಲಿ ಉರಿತಾ ಇದೆ ಅನ್ಸುತ್ತೆ. ಇಲ್ಲ, ಗ್ಯಾಸ್ಟ್ರಿಕ್ ಇಂದಾನೆ ಆಗ್ತಿರ್ತದೆ. ಇಲ್ಲಿ ಕಾಂಬಿನೇಷನ್ ಅಂತ ಇರುತ್ತೆ. ಸಾಮಾನ್ಯ ಆಯುರ್ವೇದ ನಿಧಾನ ಅಂತ ಅನ್ಕೊಳ್ಳೋದು ಇದರಿಂದಾನೆ. ಬರೀ ಕಾಮದುಗ ಮಾತ್ರೆ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಗುಣ ಆಗೋದಿಲ್ಲ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಹಲವಾರು ರೀತಿಗಳಿಂದ ಕಾಡ್ತಾ ಇರ್ತದೆ. ಹಾಗಾಗಿ ಯಾವುದು ಒಂದು ಮಾತ್ರೆ ತಗೊಂಡಾಗ ಅದು ಅಷ್ಟಾಗಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂತ ರೀತಿಯಲ್ಲಿ ಅಧಿಕವಾಗಿದ್ದಂತ ಗ್ಯಾಸ್ಟ್ರಿಕ್ ಗುಣ ಆಗೋದು ಕಷ್ಟ ಆಗ್ತದೆ. ಹಾಗೆ ನಿಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬರೆದು ವಾಟ್ಸ್ಆಪ್ ಮುಖಾಂತರ ಕಳಿಸಿ ಅಥವಾ ಬಂದು ಭೇಟಿ ಮಾಡಿ. ಇದಕ್ಕೆ ಉತ್ತಮ ಚಿಕಿತ್ಸೆ ಯೋಗವನ್ನ ಬೆಡ್ದಲ್ಲಿ ದೊರೆಯುತ್ತೆ. ಕೇವಲ 8 ದಿನಗಳಲ್ಲಿ ನಿಮ್ಮ ಎದೆ ಉರಿ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು 2-3 ತಿಂಗಳ ಚಿಕಿತ್ಸೆಯಲ್ಲಿ ಸಂಪೂರ್ಣ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬಹುದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಇನ್ನು ಪವಿತ್ರ ಮೇಡಮ್, ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅನ್ನೋದು ನಮ್ಮ ಒಂದು ದೇಹಕ್ಕೆ ಬರಬಾರದು ಎಂಬುದಲ್ಲಿ ನಮ್ಮ ಆಹಾರ ಕ್ರಮ ಜೀವನ ಶೈಲಿ ಹೇಗಿರ್ಬೇಕಾಗುತ್ತೆ? ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಯಾಕಂತ ಹೇಳಿದ್ರೆ ಬಂದ ಮೇಲೆ ನಾವು ಹುಡುಕೋದಕ್ಕಿಂತ ಬರದೇ ಇರೋಂಗ್ ನೋಡ್ಕೊಳ್ಬೇಕು. ಸಾಮಾನ್ಯ ನಾನು ನರಗಳ ದೌರ್ಬಲ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿಸಿದ್ದೀನಿ. ಅದು ಇಂಥದ್ದೇ ಕಾಯಿಲೆ ಬರಬೇಕಂತ ಇಲ್ಲ, ಅದಕ್ಕೆ ಹಲವಾರು ರೀತಿಯಲ್ಲಿ ಯಾವುದೋ ಹೋಗಿ ಇನ್ನೇನೋ ಆಗುವಂತ ಸಮಸ್ಯೆಗಳಿರುತ್ತೆ. ಹಾಗಾಗಿ ನರಗಳನ್ನ ಕಾಪಾಡಿಕೊಳ್ಬೇಕು, ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನ ಕಾಪಾಡಿಕೊಳ್ಬೇಕಂತ ಹೇಳಿದ್ರೆ ಮೊದಲು ಮಾಡಬೇಕಾಗಿರೋದು ಉತ್ತಮ ಆಹಾರ ಪದ್ಧತಿ. ಯಾಕೆಂದ್ರೆ ನಾವು ಎಷ್ಟೇ ಹುಡುಕಿ ಏನೇ ಮಾಡಿ ಔಷಧಿ ತಗೊಂಡ್ರು, ಎಷ್ಟು ಔಷಧಿಗಳಿಂದ ನಮ್ಮ ಅಂಗಾಂಗಗಳನ್ನ ಸರಿಪಡಿಸ್ಕೊಳ್ಬಹುದು. ಅದು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯಾವುದೇ ಒಂದು ಚಿಕಿತ್ಸೆ ಆದರೂ ಮಾತ್ರೆಯ ಪ್ರಮಾಣ ಎಷ್ಟು ಕೆಲಸ ಮಾಡಬಹುದು ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಒಂದು ಅಂಗಾಂಗಕ್ಕೆ ಅಂತ ತಗೊಳ್ಳೋ ಚಿಕಿತ್ಸೆ ಒಂದು ಅಂಗಾಂಗವನ್ನ ಸರಿ ಮಾಡ್ತಿರುತ್ತೆ. ಅದೇ ನೀವು ಉತ್ತಮ ಆಹಾರ ಪದ್ಧತಿಯನ್ನು ಇಟ್ಕೊಂಡ್ರೆ ಇಡೀ ದೇಹವನ್ನ ಕಾಪಾಡುತ್ತೆ, ಯಾವುದೇ ಔಷಧಿಗಳಿಲ್ಲದೆ. ಹಾಗಾಗಿ ಉತ್ತಮ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಜೀರ್ಣ ಆಗೋ ರೀತಿಯಲ್ಲಿ ಆಹಾರಗಳನ್ನ ಸೇವನೆ ಮಾಡಬೇಕು. ಅಜೀರ್ಣ ಪದಾರ್ಥಗಳನ್ನ ನಿಲ್ಲಿಸಬೇಕು. ಅಂದ್ರೆ ಮಾಂಸಾಹಾರವನ್ನ ಅತಿಯಾಗಿ ಸೇವನೆ ಮಾಡಬೇಡಿ. ಮತ್ತು ಹೊರಗಿನ ತಿಂಡಿ ತಿನಿಸುಗಳು, ಹೋಟೆಲಲ್ಲಿ ತಿನ್ನುವಂಥದ್ದು, ಮಸಾಲೆಗಳು ಮತ್ತು ಬೇಕರಿ ಐಟಮ್ಗಳು, ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಿ, ನೀರನ್ನ ಹೆಚ್ಚಾಗಿ ಸೇವನೆ ಮಾಡಿ, ಮತ್ತು ಪ್ರತಿ ಆಹಾರವನ್ನ ಟೈಮಿಗೆ ಸರಿಯಾಗಿ ಮಾಡಿ. ಪ್ರತಿ ಒಂದು ಆಹಾರ ಪ್ರತಿ ಗಂಟೆಗೊಮ್ಮೆ ನೀರು ಕುಡಿಯೋದು ತುಂಬಾ ಒಳ್ಳೇದು. ಕಾಫಿ ಟೀ ಅಭ್ಯಾಸವನ್ನ ನಿಲ್ಲಿಸಿ, ಮತ್ತು ಧೂಮಪಾನ, ಮದ್ಯಪಾನ, ತಂಬಾಕು ಚಟಗಳಿದ್ರೆ ಅವುಗಳನ್ನ ನಿಲ್ಲಿಸಿ, ಮತ್ತು ನಿದ್ರೆಗೆಡುವಂತ ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಒತ್ತಡದ ಜೀವನದಿಂದ ಹೊರಗೆ ಬನ್ನಿ. ಆದಷ್ಟು ಪ್ರಾಣಾಯಾಮ, ವಾಕ್ ಮಾಡುವಂಥದ್ದು, ದೇಹಕ್ಕೆ ಲಘುವಾದ ವ್ಯಾಯಾಮವನ್ನ ಕೊಡುವಂಥದ್ದು, ಉತ್ತಮ ಆಹಾರ ಪದ್ಧತಿ, ಉತ್ತಮ ಜೀವನ ಶೈಲಿ, ಇದನ್ನ ಮಾಡಿದ್ರೆ ಬರೀ ಪಾರ್ಶ್ವವಾಯು ಮಾತ್ರ ಅಲ್ಲ, ಇಡೀ ದೇಹವನ್ನ ನೀವು ಚೆನ್ನಾಗಿ ಇಟ್ಕೊಳ್ಬಹುದು, ಆರೋಗ್ಯವಾಗಿ ಇಟ್ಕೊಳ್ಬಹುದು. ಓಕೆ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇಂದು ಒಳ್ಳೆಯ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಧನ್ಯವಾದ. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪಾರ್ಶ್ವವಾಯು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ಪಾರ್ಶ್ವವಾಯು ಮಾತ್ರವಲ್ಲ, ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡಬಾರದು ಎಂಬುದಲ್ಲಿ ನಮ್ಮ ಒಂದು ಆಹಾರ ಕ್ರಮ ಜೀವನ ಶೈಲಿ ಕ್ರಮಬದ್ಧವಾಗಿರಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಮ್ಗಾಗಿ ನಿಮ್ಗೋಸ್ಕರ ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಶ್ವಾಹಿನಿ. ನಮಸ್ಕಾರ.